ಕಾಗವಾಡದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ ಮಾಹಿತಿ ಕಾಗವಾಡ ತಾಲೂಕಿನ 6 ಪರೀಕ್ಷಾ ಕೇಂದ್ರಗಳಲ್ಲಿ ಮಾರ್ಚ್ 28 ರಿಂದ ಏಪ್ರಿಲ್ 11 ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಜರುಗಲಿದ್ದು ಈ ಪರೀಕ್ಷೆಗೆ ಒಟ್ಟು 1204 ಬಾಲಕರು ಹಾಗೂ 1099 ಬಾಲಕಿಯರು ಹೀಗೆ ಒಟ್ಟು 2303 ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ ಎಂದು ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ ತಿಳಿಸಿದ್ದಾರೆ ಅವರು ಶನಿವಾರ ಮಾರ್ಚ್ 26 ರಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು 2022 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕಾಗವಾಡ ಶೈಕ್ಷಣಿಕ ವಲಯದಲ್ಲಿ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ನಮ್ಮ ವಲಯದಲ್ಲಿ 1204 ಗಂಡಮಕ್ಕಳು 1099 ಹೆಣ್ಣುಮಕ್ಕಳು ಒಟ್ಟು 2303 ವಿದ್ಯಾರ್ಥಿಗಳು ಈ ಮಾರ್ಚ್ ಪರೀಕ್ಷೆಯಲ್ಲಿ ಹಾಜರಾಗುತ್ತಿದ್ದು ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲಾ ಭೌತಿಕ ಸೌಲಭ್ಯಗಳನ್ನು ಶಾಲೆಗಳಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಕುಡಿಯುವ ನೀರು ಶೌಚಾಲಯಗಳನ್ನು ಸ್ವಚ್ಛತೆ ಮಾಡಿ ಆಮೇಲೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಎಲ್ಲಾ ಅಂಗನವಾಡಿ ಇಲಾಖೆ ಕಾರ್ಯಕರ್ತರಿಗೆ ಎಲ್ಲಾ ಇಲಾಖೆಗಳಿಗೆ ನಮ್ಮ ಪತ್ರವನ್ನು ಕೊಟ್ಟು ಎಲ್ಲರೂ ಸರಿಯಾದ ಸಮಯಕ್ಕೆ ಹಾಜರಾಗಲು ವಿನಂತಿಸಿಕೊಂಡಿದ್ದು ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಹಾಜರಾಗುತ್ತಾರೆ ಎಸ್ಎಸ್ಎಲ್ಸಿ ಪರೀಕ್ಷಾ ಬೋರ್ಡಿನ ನಿಯಮಾವಳಿಗಳಂತೆ ಎಲ್ಲಾ ಕೇಂದ್ರಗಳಲ್ಲಿ ಕೂಡ ನಾವು ಸಿಸಿಟಿವಿ ಅನ್ನು ಅಳವಡಿಸಿದ್ದೇವೆ ಆಮೇಲೆ ತಾಲೂಕಾ ಜಾಗೃತದಲವಾಗಿ ಮಾನ್ಯ ತಹಸೀಲ್ದಾರರು ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಂತದಲ್ಲಿ 3 ತಂಡಗಳನ್ನು ಮಾಡಿದ್ದೇವೆ ಹಾಗೂ ಸ್ಥಾನಿಕ ಜಾಗೃತದಳದ ತಂಡಗಳನ್ನು ಕೂಡ ಪ್ರತಿ 6 ಕೇಂದ್ರಗಳಿಗೆ 6 ಸ್ಥಾನಿಕ ಜಾಗೃತದಳಗಳಿರುತ್ತದೆ ಸ್ಥಾನಿಕ ಜಾಗೃತದಳದ ಸದಸ್ಯರು ಪ್ರತಿ ದಿವಸ ಬೇರೆ ಬೇರೆ ಶಾಲೆಗೆ ಅವರು ಒಂದೊಂದು ಕೇಂದ್ರಗಳಿಗೆ ಭೇಟಿ ಕೊಟ್ಟು ವರದಿಯನ್ನು ಸಲ್ಲಿಸುತ್ತಾರೆ ಒಟ್ಟಾರೆಯಾಗಿ ಈ ಸಲ ಏನು ನಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆ ಸಂಬಂಧಿಸಿದಂತೆ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡು ಮಕ್ಕಳಿಗೆ ಮತ್ತು ಪಾಲಕರಿಗೆ ಮುಖ್ಯ ಶಿಕ್ಷಕರೇ ಕೂಡ ಇದರ ಬಗ್ಗೆ ಬಹಳಷ್ಟು ವಿಷಯವನ್ನ ಅವರಿಗೆ ಹೇಳಿ ಯಾವುದೇ ಮಕ್ಕಳು ಗೊಂದಲ ಭಯ ಇರದೆ ಮುಕ್ತವಾದಂತ ಅವಕಾಶವನ್ನು ನಾವು ಮಕ್ಕಳಿಗೆ ಮಾಡಿ ಕೊಟ್ಟಿದ್ದೇವೆ ಯಾವ ಮಕ್ಕಳಲ್ಲಿ ಕೂಡ ಭಯದ ವಾತಾವರಣ ಇಲ್ಲ ಉತ್ತಮವಾದಂತ ಅಧ್ಯಯನದೊಂದಿಗೆ ಎಲ್ಲಾ ಮಕ್ಕಳು ಪರೀಕ್ಷೆಗೆ ಹಾಜರಾಗುತ್ತಾರೆ ಆಮೇಲೆ ಪರೀಕ್ಷೆಗೆ ಸಿಬ್ಬಂದಿಗೂ ಕೂಡ ಎಲ್ಲಾ ಪರೀಕ್ಷೆಯಲ್ಲಿ ಒಳಗೊಂಡಂತ ಎಲ್ಲಾ ಸಿಬ್ಬಂದಿಗೂ ಕೂಡ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮದು ಪೂರ್ವ ಸಭೆಗಳನ್ನು ನಾವು ಮಾಡಿ ಎಲ್ಲರಿಗೂ ಹೇಳಿ ಇವತ್ತು ಸಂಪೂರ್ಣ ಎಲ್ಲಾ ತಯಾರಿಯಲ್ಲಿ ನಾವು ಇದ್ದೇವೆ ಅಂತದನ್ನು ಈ ಮೂಲಕ ಹೇಳಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ಕೇಂದ್ರಗಳಲ್ಲಿ ಆಸನ ವ್ಯವಸ್ಥೆ ಕುಡಿಯುವ ನೀರು ಹಾಗೂ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷೆ ಪಾರದರ್ಶಕವಾಗಿ ಜರುಗಲು ಎಲ್ಲಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಒಟ್ಟು 158 ಕೊಠಡಿ ಮೇಲ್ವಿಚಾರಕರನ್ನು ನೇಮಕಾತಿ ಮಾಡಲಾಗಿದೆ ಪರೀಕ್ಷೆ ಸುವ್ಯವಸ್ಥಿತವಾಗಿ ಸಾಗಲು 6 ಜನರ ಸ್ಥಾನಿಕ ಜಾಗೃತ ದಳದ ತಂಡ ರಚಿಸಲಾಗಿದೆ ತಹಸೀಲ್ದಾರ್ ಕಾಗವಾಡ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾಗವಾಡ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾಗವಾಡ್ ನೇತೃತ್ವದಲ್ಲಿ 3 ಸಂಚಾರಿ ಜಾಗೃತ ದಳ ತಂಡಗಳನ್ನು ರಚಿಸಲಾಗಿದೆ ಶಿಕ್ಷಣ ಸಂಯೋಜಕರಾದ ಎಸ್ಬಿ ಪಾಟೀಲ್ ರವರು ಎಸ್ಎಸ್ಎಲ್ಸಿ ಪರೀಕ್ಷೆಯ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು ಪಂಚ ನ್ಯೂಸ್ ಗಾಗಿ ಕಾಗವಾಡದಿಂದ ಸಚಿನ್ ಕಾಂಬ್ಳೆ